ಮಾವೋವಾದಿಗಳ ನೆಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಹುಬ್ಳಿನಲ್ಲಿ ನಡೆದಿದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋ ಪ್ರಯತ್ನ, ಪೊಲೀಸರ ಮೇಲೆ ಕಲ್ತೂರಾಟ ಮಾಡಿದ್ದು, ಆಂಜನೇಯ ದೇವಸ್ಥಾನದ ಮೇಲೆ ಕಲ್ತೂರಾಟ ಮಾಡಿದ್ರು, ಈ ರೀತಿ ಹೀನಸ್ ಅಫೆನ್ಸ್ ಮಾಡಿರೋರ ಕೇಸ್ ವಾಪಸ್ ತೆಗೆದುಕೊಳ್ಳೋದು ಅದು ಕ್ರಿಮಿನಲ್ಲೂ ಹೌದು ಕಮಿನಲ್ಲೂ ಹೌದು. ಸರ್, ಇವಾಗ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಕೇಸ್ ಕೂಡ ವಾಪಸ್ ತಗೊಳ್ಳೋ ಚರ್ಚೆ ನಡೀತಾ ಇದೆ ಅಂತ ಕೇಳ್ಪಡ್ತೀವಿ, ಇದ್ರ ಬಗ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಕಾಂಗ್ರೆಸ್ ಪಾರ್ಟಿಯ ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕಿದರು, ಪೊಲೀಸ್ ಸ್ಟೇಷನ್ ಸುಟ್ಟರು, 200ಕ್ಕೂ ಹೆಚ್ಚು ಅಂಗಡಿ ಮನೆ ವಾಹನಗಳನ್ನು ಸುಟ್ಟಾಕಿದರು. ಅಂಥ ಕೇಸ್ಗಳನ್ನು ವಾಪಸ್ ತೆಗಿತೀವಿ ಅಂತ ಯೋಚನೆ ಮಾಡೋದೇ ಬಹಳ ದೊಡ್ಡ ಅಪರಾಧ ಆಗುತ್ತೆ. ಮತ್ತು ಸಂವಿಧಾನದ ಬಗ್ಗೆ ಗೌರವ ಇರೋರು, ಕಾನೂನಿನ ಬಗ್ಗೆ ಗೌರವ ಇರೋರು ಇಂಥ ಹೀನ ಕೆಲಸ ಮಾಡೋದಿಲ್ಲ. ಆ ಹೀನ ಕೆಲಸ ಕಾಂಗ್ರೆಸ್ ಮಾಡೋಕ್ಕೆ ಹೊರಟಿದೆ ಅಂದರೆ ಇವ್ರಿಗೆ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಕಾನೂನಿನ ಬಗ್ಗೆನೂ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಪ್ರಕರಣ ಅದು ಪಡೆದುಕೊಂಡ ತಿರುವು ಅವ್ರಿಗೆ ಭಯ ಹುಟ್ಟಿಸಿದೆ. ಮಾವೋವಾದಿಗಳ ನೆಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಹುಬ್ಳಿನಲ್ಲಿ ನಡೆದಿದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋ ಪ್ರಯತ್ನ, ಪೊಲೀಸರ ಮೇಲೆ ಕಲ್ತೂರಾಟ ಮಾಡಿದ್ದು, ಆಂಜನೇಯ ದೇವಸ್ಥಾನದ ಮೇಲೆ ಕಲ್ತೂರಾಟ ಮಾಡಿದ್ರು, ಈ ರೀತಿ ಹೀನಸ್ ಅಫೆನ್ಸ್ ಮಾಡಿರೋರ ಕೇಸ್ ವಾಪಸ್ ತೆಗೆದುಕೊಳ್ಳೋದು ಅದು ಕ್ರಿಮಿನಲ್ಲೂ ಹೌದು ಕಮಿನಲ್ಲೂ ಹೌದು. ಸರ್, ಇವಾಗ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಕೇಸ್ ಕೂಡ ವಾಪಸ್ ತಗೊಳ್ಳೋ ಚರ್ಚೆ ನಡೀತಾ ಇದೆ ಅಂತ ಕೇಳ್ಪಡ್ತೀವಿ, ಇದ್ರ ಬಗ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಕಾಂಗ್ರೆಸ್ ಪಾರ್ಟಿಯ ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕಿದರು, ಪೊಲೀಸ್ ಸ್ಟೇಷನ್ ಸುಟ್ಟರು, 200ಕ್ಕೂ ಹೆಚ್ಚು ಅಂಗಡಿ ಮನೆ ವಾಹನಗಳನ್ನು ಸುಟ್ಟಾಕಿದರು. ಅಂಥ ಕೇಸ್ಗಳನ್ನು ವಾಪಸ್ ತೆಗಿತೀವಿ ಅಂತ ಯೋಚನೆ ಮಾಡೋದೇ ಬಹಳ ದೊಡ್ಡ ಅಪರಾಧ ಆಗುತ್ತೆ. ಮತ್ತು ಸಂವಿಧಾನದ ಬಗ್ಗೆ ಗೌರವ ಇರೋರು, ಕಾನೂನಿನ ಬಗ್ಗೆ ಗೌರವ ಇರೋರು ಇಂಥ ಹೀನ ಕೆಲಸ ಮಾಡೋದಿಲ್ಲ. ಆ ಹೀನ ಕೆಲಸ ಕಾಂಗ್ರೆಸ್ ಮಾಡೋಕ್ಕೆ ಹೊರಟಿದೆ ಅಂದರೆ ಇವ್ರಿಗೆ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಕಾನೂನಿನ ಬಗ್ಗೆನೂ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಪ್ರಕರಣ ಅದು ಪಡೆದುಕೊಂಡ ತಿರುವು ಅವ್ರಿಗೆ ಭಯ ಹುಟ್ಟಿಸಿದೆ. ಮಾವೋವಾದಿಗಳ ನೆಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಹುಬ್ಳಿನಲ್ಲಿ ನಡೆದಿದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋ ಪ್ರಯತ್ನ, ಪೊಲೀಸರ ಮೇಲೆ ಕಲ್ತೂರಾಟ ಮಾಡಿದ್ದು, ಆಂಜನೇಯ ದೇವಸ್ಥಾನದ ಮೇಲೆ ಕಲ್ತೂರಾಟ ಮಾಡಿದ್ರು, ಈ ರೀತಿ ಹೀನಸ್ ಅಫೆನ್ಸ್ ಮಾಡಿರೋರ ಕೇಸ್ ವಾಪಸ್ ತೆಗೆದುಕೊಳ್ಳೋದು ಅದು ಕ್ರಿಮಿನಲ್ಲೂ ಹೌದು ಕಮಿನಲ್ಲೂ ಹೌದು. ಸರ್, ಇವಾಗ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಕೇಸ್ ಕೂಡ ವಾಪಸ್ ತಗೊಳ್ಳೋ ಚರ್ಚೆ ನಡೀತಾ ಇದೆ ಅಂತ ಕೇಳ್ಪಡ್ತೀವಿ, ಇದ್ರ ಬಗ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಕಾಂಗ್ರೆಸ್ ಪಾರ್ಟಿಯ ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕಿದರು, ಪೊಲೀಸ್ ಸ್ಟೇಷನ್ ಸುಟ್ಟರು, 200ಕ್ಕೂ ಹೆಚ್ಚು ಅಂಗಡಿ ಮನೆ ವಾಹನಗಳನ್ನು ಸುಟ್ಟಾಕಿದರು. ಅಂಥ ಕೇಸ್ಗಳನ್ನು ವಾಪಸ್ ತೆಗಿತೀವಿ ಅಂತ ಯೋಚನೆ ಮಾಡೋದೇ ಬಹಳ ದೊಡ್ಡ ಅಪರಾಧ ಆಗುತ್ತೆ. ಮತ್ತು ಸಂವಿಧಾನದ ಬಗ್ಗೆ ಗೌರವ ಇರೋರು, ಕಾನೂನಿನ ಬಗ್ಗೆ ಗೌರವ ಇರೋರು ಇಂಥ ಹೀನ ಕೆಲಸ ಮಾಡೋದಿಲ್ಲ. ಆ ಹೀನ ಕೆಲಸ ಕಾಂಗ್ರೆಸ್ ಮಾಡೋಕ್ಕೆ ಹೊರಟಿದೆ ಅಂದರೆ ಇವ್ರಿಗೆ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಕಾನೂನಿನ ಬಗ್ಗೆನೂ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಪ್ರಕರಣ ಅದು ಪಡೆದುಕೊಂಡ ತಿರುವು ಅವ್ರಿಗೆ ಭಯ ಹುಟ್ಟಿಸಿದೆ. ಮಾವೋವಾದಿಗಳ ನೆಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಹುಬ್ಳಿನಲ್ಲಿ ನಡೆದಿದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋ ಪ್ರಯತ್ನ, ಪೊಲೀಸರ ಮೇಲೆ ಕಲ್ತೂರಾಟ ಮಾಡಿದ್ದು, ಆಂಜನೇಯ ದೇವಸ್ಥಾನದ ಮೇಲೆ ಕಲ್ತೂರಾಟ ಮಾಡಿದ್ರು, ಈ ರೀತಿ ಹೀನಸ್ ಅಫೆನ್ಸ್ ಮಾಡಿರೋರ ಕೇಸ್ ವಾಪಸ್ ತೆಗೆದುಕೊಳ್ಳೋದು ಅದು ಕ್ರಿಮಿನಲ್ಲೂ ಹೌದು ಕಮಿನಲ್ಲೂ ಹೌದು. ಸರ್, ಇವಾಗ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಕೇಸ್ ಕೂಡ ವಾಪಸ್ ತಗೊಳ್ಳೋ ಚರ್ಚೆ ನಡೀತಾ ಇದೆ ಅಂತ ಕೇಳ್ಪಡ್ತೀವಿ, ಇದ್ರ ಬಗ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಕಾಂಗ್ರೆಸ್ ಪಾರ್ಟಿಯ ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕಿದರು, ಪೊಲೀಸ್ ಸ್ಟೇಷನ್ ಸುಟ್ಟರು, 200ಕ್ಕೂ ಹೆಚ್ಚು ಅಂಗಡಿ ಮನೆ ವಾಹನಗಳನ್ನು ಸುಟ್ಟಾಕಿದರು. ಅಂಥ ಕೇಸ್ಗಳನ್ನು ವಾಪಸ್ ತೆಗಿತೀವಿ ಅಂತ ಯೋಚನೆ ಮಾಡೋದೇ ಬಹಳ ದೊಡ್ಡ ಅಪರಾಧ ಆಗುತ್ತೆ. ಮತ್ತು ಸಂವಿಧಾನದ ಬಗ್ಗೆ ಗೌರವ ಇರೋರು, ಕಾನೂನಿನ ಬಗ್ಗೆ ಗೌರವ ಇರೋರು ಇಂಥ ಹೀನ ಕೆಲಸ ಮಾಡೋದಿಲ್ಲ. ಆ ಹೀನ ಕೆಲಸ ಕಾಂಗ್ರೆಸ್ ಮಾಡೋಕ್ಕೆ ಹೊರಟಿದೆ ಅಂದರೆ ಇವ್ರಿಗೆ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಕಾನೂನಿನ ಬಗ್ಗೆನೂ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಪ್ರಕರಣ ಅದು ಪಡೆದುಕೊಂಡ ತಿರುವು ಅವ್ರಿಗೆ ಭಯ ಹುಟ್ಟಿಸಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.